ಏನ್ ಈ ದಿವಸ ಮುಡನೂರು ಗ್ರಾಮ ಪಂಚಾಯತಿಯಲ್ಲಿ ಎರಡನೇ ಅವಧಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ನಮ್ಮ ಪಕ್ಷದಿಂದ ನಾವು ಅವಿರೋಧವಾಗಿ ಆಯ್ಕೆಯಾಗಿದ್ದೇವೆ. ನಮ್ಮ ಸದಸ್ಯರೆಲ್ಲನು ಒಮ್ಮತದಿಂದ ಇದ್ದು ಅಧ್ಯಕ್ಷರಾಗಿ ಬೆಸ್ರಳ್ಳಿ ಸದಸ್ಯರಾದ ನಾಗಮ್ಮ ಮತ್ತು ಉಪಾಧ್ಯಕ್ಷರಾಗಿ ಕೃಷ್ಣಗಿರಿ ಸದಸ್ಯರಾದ ಲಕ್ಷ್ಮೀನಾರಾಯಣ ಅವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಅವ್ರಿಗೆ ಅವ್ರ ಪರವಾಗಿ ನಮ್ಮ ಎಲ್ಲ ಸದಸ್ಯರಿಗೂ ನಾನು ಒಂದು ಕೃತಜ್ಞತೆ ಸಲ್ಲಿಸ್ತೀನಿ. ಅದೇ ರೀತಿ ಈ ಎರಡನೇ ಅವಧಿಗೆ ಆಯ್ಕೆ ಆಗುತ್ತೆ ಇಬ್ಬರಲ್ಲಿ ನಾವು ಈಗಾಗಲೇ ಒಮ್ಮತದಿಂದ ಎಲ್ಲರೂ ಮಾತಾಡಿದ್ದೀವಿ. ಒಳ್ಳೆ ಸರಳ ಸುಜ್ಜನಿತ ಆಡಳಿತ ಕೊಡಬೇಕು, ಮುಂದಿನ ದಿವಸಗಳಲ್ಲಿ ಪಂಚಾಯತಿನ ಒಂದು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು ಅಂತೇಳಿ ನಾವು ಅವ್ರಿಗೆ ಮಾರ್ಗದರ್ಶನ ನೀಡಿದ್ದೀವಿ. ಅದೇ ರೀತಿ ಅವ್ರು ನಡ್ಕೊಂಡು ಹೋಗ್ತಾರಂತ ನಮಗೂ ಭರವಸೆ ಇದೆ. ಮುಂದಿನ ದಿವಸಗಳಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡ್ತೀವಿ. ಅಷ್ಟು ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ. ಏನು ಈ ಮುಡಿನೂರು ಗ್ರಾಮ ಪಂಚಾಯತಿ ಎರಡನೇ ಅವಧಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಗೆ ನಮ್ಮ ಮುಖಂಡರಾದಂಥ ವೆಂಕಟರಾಮೇಗೌಡ ಆಗ್ಬೋದು, ಶಂಕರಣ್ಣ, ನಾರಾಯಣಗೌಡರು ಇನ್ನಿತರ ಎಲ್ಲ ಮುಖಂಡರು ಸೇರಿ ನಮ್ಮನ್ನು ಒಮ್ಮೆ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ನಮ್ಮ ಹಾಗೂ ನಮ್ಮೆಲ್ಲ ಸದಸ್ಯರು ಸೇರಿ ನಮ್ಮನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಅವ್ರು ಏನು ನಮ್ಮ ಮೇಲೆ ಭರವಸೆ ಮತ್ತು ನಂಬಿಕೆ ಇಟ್ಟು ನಮ್ಮನ್ನು ಸೆಲೆಕ್ಟ್ ಮಾಡಿದ್ದಾರೆ, ಅದಕ್ಕೆ ನಾವು ತಕ್ಕಂಗೆ ನಾವು ಯಾವುದೇ ರೀತಿಯ ತಾರತಮ್ಯ ಇಲ್ಲದೆ ನಾವು ನಡ್ಕೊಳ್ತೀವಿ ಅಂತ ನಾವು ಈ ರೀತಿ ಆಶ್ವಾಸನೆ ಕೊಡ್ತಾ ಇದ್ವಿ. ಮತ್ತೆ ಅಭಿವೃದ್ಧಿಯಲ್ಲಿ ಯಾವುದೇ ಕುಂಠಿತಾಗಲ್ಲ. ನಾವು ಈಗಾಗಲೇ ನಮ್ಮ ಪಂಚಾಯತಿ ಆದ ಬೇಕಾದಷ್ಟು ನಾವು ಇದು ಮೂಲ ಸೌಕರ್ಯಗಳನ್ನು ಮತ್ತು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ. ಆದರೆ ನಮ್ಮ ಮೊದಲು ಅವಧಿಯಲ್ಲೂ ಕೂಡ ನಮ್ಮ ಇದು ಅಧ್ಯಕ್ಷರಾದಂಥ ಜಿ ವಿ ರಮೇಶ್ ಅವರು, ನಾರಾಯಣ ಅವರು ಎಲ್ಲ ಒಳ್ಳೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ಅದನ್ನು ನಾವು ಮುಂದುವರಿಸ್ಕೊಂಡು ಹೋಗಿ ಯಾವುದೇ ತಾರತಮ್ಯ ಇಲ್ಲದೆ ಎಲ್ಲ ಸದಸ್ಯರನ್ನು ಒಟ್ಟುಗೂಡಿಸ್ಕೊಂಡು ಹೋಗಿ ನಾವು ಕೆಲಸ ಮಾಡ್ತೀವಿ.